ಹಾಯ್ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂದೀಪ್ ಶೆಟ್ಟಿ ವ್ಲಾಗ್ಸ್ ನಾನು ನಿಮ್ಮ ಸಂದೀಪ್ ಮಾತಾಡ್ತಾ ಇರೋದು ಸೊ ಕಂಟೆಂಟ್ ಎಲ್ರಿಗೂ ಗೊತ್ತೇ ಇದೆ ಸೊ ಅದೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಆ ಕಂಟೆಂಟ್ನ ಸೊ ನಿಮಗೆ ಫಸ್ಟ್ ಪಾರ್ಟಲ್ಲಿ ನಿಮಗೆ ಯಾವ ರೀತಿ ಕ್ಯೂಬ್ದು ಪಾರ್ಟ್ಸ್ಗಳು ಮತ್ತು ಯಾವ ರೀತಿ ಹಿಡ್ಕೋಬೇಕು ಮತ್ತು ಅದ್ರದ್ದು ಕಲ್ಲರ್ಗಳು ಯಾವುದ್ಯಾವುದು ಅಂತ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಇವಾಗ ಬಂದು ಎರಡನೇ ಪಾರ್ಟು ಈ ಪಾರ್ಟಲ್ಲಿ ನಮ್ಮದು ಕ್ಯೂಬ್ನ ವಿಧಾನಗಳನ್ನು ನಾವು ಸ್ಟಾರ್ಟ್ ಮಾಡುವಂಥದ್ದು ಕ್ಯೂಬ್ನ ಸಾಲ್ವಿಂಗ್ ಮೆಥಡ್ಸ್ಗಳನ್ನು ಸ್ಟಾರ್ಟ್ ಮಾಡುವಂಥದ್ದು ಬರ್ತದೆ ಸೊ ಇಲ್ಲಿಂದ ನಿಮಗೆ ಕಂಪ್ಲೀಟಾಗಿ ಪ್ರತಿಯೊಂದು ಪಾರ್ಟ್ಗಳಲ್ಲೂ ಪ್ರತಿಯೊಂದು ಒಂದೊಂದಾಗಿ ನಾನು ಬಿಡಿಸಿ ಹೇಳ್ತೇನೆ ಯಾವ್ಯಾವ ರೀತಿ ಕ್ಯೂಬ್ನ ಸಾಲ್ವ್ ಮಾಡೋದಂತ ಸೊ ಎಲ್ಲರೂ ಸರಿಯಾಗಿ ಕೇಳಿಕೊಳ್ಳಿ ತಿಳ್ಕೊಳ್ಳಿ ಮತ್ತು ನೀವು ಪ್ರಯತ್ನ ಪಡಿ ಮನೆಯಲ್ಲಿ ವೀಡಿಯೋ ನೋಡಿಕೊಂಡು ಸೊ ಮತ್ತು ನಾನು ಕೆಲವೊಂದು ಫಾರ್ಮುಲಾಗಳನ್ನು ಕೊಡ್ತೇನೆ ಮುಂದಿನ ವೀಡಿಯೋಗಳಲ್ಲಿ ಸೊ ಅದನ್ನು ನೋಡ್ಕೊಳ್ಳಿ ಯಾವ್ಯಾವ ರೀತಿ ಏನೇನು ಫಾರ್ಮುಲಾಗಳಿದೆ ಅಂತ ಸೊ ಲಾಸ್ಟ್ ವೀಡಿಯೋ ಯಾರೆಲ್ಲ ನೋಡಿಲ್ಲೋ ಅದನ್ನು ಅದರಿಂದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಎಲ್ಲರೂ ಹೋಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಪ್ರೆಸ್ ಮಾಡಿಬಿಟ್ಟು ನೀವು ಫಸ್ಟ್ ಪಾರ್ಟನ್ನು ನೋಡ್ಕೊಂಡು ಬರ್ಬೋದು ಯಾರೆಲ್ಲ ವೀಡಿಯೋ ನೋಡಲಿಲ್ಲ ಫಸ್ಟ್ ಪಾರ್ಟನ್ನು ಅದನ್ನು ನೋಡ್ಕೊಂಡು ಬರ್ಬೋದು ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗ್ತದೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ದೇನಾದರೂ ಥಾಟ್ಸ್ಗಳಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಕೇಳ್ಕೊಳ್ತಾ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡುವಂಥ ಟೈಮ್ ಟೈಮ್ ಆಗಿದೆ ಬನ್ನಿ ಇವಾಗ ಸೊ ನೋಡಿ ಫ್ರೆಂಡ್ಸ್ ನಾನು ನಿಮಗೆ ಫಸ್ಟ್ ಪಾರ್ಟಲ್ಲಿ ಕ್ಯೂಬ್ನ ಯಾವ ರೀತಿ ಹಿಡ್ಕೋಬೇಕು ಅಂತ ಹೇಳಿಕೊಟ್ಟಿದ್ದೆ ಹಾಗೆ ಅದರದ್ದು ಕೆಲವೊಂದು ಫಾರ್ಮುಲಸ್ ಫಾರ್ಮುಲಾಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಅಂದರೆ ಫಾರ್ಮುಲಾಗಳಲ್ಲಿ ಏನೇನು ಬರ್ತದೆ ಅಂತ ಮತ್ತು ಹಾಗೆ ಇದ್ರದ್ದು ಫೇಸ್ಗಳನ್ನು ಮತ್ತು ಕಲರ್ಸ್ಗಳನ್ನು ಮತ್ತು ಕಾರ್ನರ್ಸ್ಗಳನ್ನು ಮಿಡ್ಲಿನ ಕಲರ್ಸ್ಗಳನ್ನು ನಾನು ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಸೊ ಇವಾಗ ಈ ನಿಮ್ಮ ಪಾರ್ಟಲ್ಲಿ ಈ ಪಾರ್ಟಲ್ಲಿ ನಿಮಗೆ ಏನು ಬರ್ತದೆ ಅಂದರೆ ಸೊ ಇಲ್ಲಿ ನೋಡಿ ಕರೆಕ್ಟಾಗಿ ಕ್ಯೂಬನ್ನು ನಾನು ಈ ಈ ರೀತಿ ಹಿಡ್ಕೊಂಡಿದ್ದೀನಿ ಸೊ ಇದು ನನ್ನ ಫೇಸಿಗೆ ಸೊ ನೋಡಿ ಇದು ನನ್ನ ಫೇಸು ಇದು ಬಂದು ಟಾಪ್ ಇದೆ ಇದು ವೈಟು ಡೌನಲ್ಲಿದೆ ಆಯಿತಾ ಎಲ್ಲೋ ಟಾಪಲ್ಲಿದೆ ಸೊ ಇವಾಗ ನಾವು ಏನು ಮಾಡಬೇಕು ಅಂದರೆ ಈ ಪಾರ್ಟಲ್ಲಿ ನಿಮಗೆ ಮೊದಲನೇದಾಗಿ ಇಲ್ಲಿ ಇದು ಎಲ್ಲೋ ಇದೆಯಲ್ಲ ಎಲ್ಲೋದು ಸುತ್ತ ನಾಲ್ಕು ಕಡೆ ಈ ನಾಲ್ಕು ಇದರಲ್ಲಿ ನೀವು ವೈಟ್ ಕಲರ್ನ ಮಾಡಬೇಕಾಗತ್ತೆ ಸೊ ಅಂದರೆ ಪ್ಲಸ್ಸಾಗಿ ಮಾಡಬೇಕು ಬಟ್ ಮಿಡ್ಲಲ್ಲಿ ಎಲ್ಲೋ ಬರಬೇಕು ಆಯಿತಾ ಸೊ ಇಲ್ಲಿ ವೈಟ್ ಆಗಬೇಕು ಎಲ್ಲೋ ಎಲ್ಲೋ ಇರೋ ಕಡೆ ವೈಟ್ ಆಗಬೇಕು ರೆಡ್ ಇರೋ ಕಡೆ ವೈಟ್ ಆಗಬೇಕು ಬ್ಲೂ ಇರೋ ಕಡೆ ವೈಟ್ ಆಗಬೇಕು ಹಾಗೆ ಗ್ರೀನ್ ಇಡೋ ಕಡೆ ವೈಟ್ ಆಗಬೇಕು ಅದು ಯಾವ ರೀತಿ ಮಾಡೋದಂತ ಹೇಳ್ತೇನೆ ಸರಿಯಾಗಿ ನೋಡ್ಕೊಳ್ಳಿ ಸೊ ಇವಾಗ ನಿಮಗೆ ಇಲ್ಲಿ ವೈಟ್ ಮಾಡಬೇಕು ಅಂತಿದ್ರೆ ಸೊ ಮೊದಲನೇದಾಗಿ ನೀವು ಇಲ್ಲಿ ವೈಟ್ ಆಗಬೇಕಾದ್ರೆ ಇಲ್ಲಿ ಮಿಡ್ಲಲ್ಲಿ ಅಂದರೆ ಈ ಮಿಡ್ಲಲ್ಲಿ ಉಂಟಲ್ಲ ಇಲ್ಲಿ ಎಲ್ಲಿ ವೈಟ್ ಬರ್ತದೆ ಅಂತ ಚೆಕ್ ಮಾಡಬೇಕು ನೋಡಿ ಇಲ್ಲಿ ಒಂದು ವೈಟ್ ಇದೆ ನಮಗೆ ಇವಾಗ ಗ್ರೀನ್ ಹತ್ರ ವೈಟ್ ಆಗಬೇಕು ಅಂತ ಹೇಳಿದ್ದೀನಿ ಸೊ ಇಲ್ಲಿ ಇವಾಗ ವೈಟನ್ನು ಇಲ್ಲಿ ತರಬೇಕು ಗೊತ್ತಾಯ್ತಾ ಈ ಈ ವೈಟನ್ನು ಇಲ್ಲಿ ತರಬೇಕು ನೀವು ಅದನ್ನು ಯಾವ ರೀತಿ ತರೋದಂದರೆ ಜಸ್ಟ್ ಸಿಂಪಲ್ ಆಗಿದೆ ಇದು ನೋಡಿ ಈ ಮೆಥಡು ಜಸ್ಟ್ ಈ ಒಂದು ಟಾಪ್ ಇದೆಯಲ್ಲ ಈ ಟಾಪನ್ನು ನೈಂಟಿ ಡಿಗ್ರಿ ಆ್ಯಂಗಲಲ್ಲಿ ಈ ರೀತಿ ತಿರ್ಸಿ ಗೊತ್ತಾಯ್ತಾ ನೈಂಟಿ ಡಿಗ್ರಿ ಆ್ಯಂಗಲಲ್ಲಿ ಈ ರೀತಿ ತಿರ್ಸಿ ಆಮೇಲೆ ರೈಟ್ ಇದೆಯಲ್ಲ ನಿಮ್ಮದು ಬಲ್ದಗಡೆ ಈ ರೈಟನ್ನು ಸೇಮ್ ನೈಂಟಿ ಡಿಗ್ರಿಯಲ್ಲಿ ಈ ರೀತಿ ತಿರ್ಸಿ ಓಕೆ ಜಸ್ಟ್ ಇದು ಕಂಪ್ಲೀಟ್ ಆಯಿತು ನೋಡಿ ಇವಾಗ ಇಲ್ಲಿ ಗ್ರೀನ್ ಇತ್ತು ಈ ಗ್ರೀನು ಈ ಕಡೆ ಹೋಯಿತು ಮೇಲುಗಡೆ ವೈಟ್ ಬಂತು ಸರಿನಾ ಇವಾಗ ಬ್ಲೂ ಮಾಡೋಣ ಆಯಿತಾ ಅನ್ನು ವೈಟ್ ಮಾಡೋಣ ಈಗ ಬ್ಲೂ ವೈಟ್ ಮಾಡಬೇಕು ಅಗೈನು ಇಲ್ಲಿ ಎಲ್ಲಿ ವೈಟ್ ಇದೆ ನೋಡಬೇಕು ಈ ಲೈನಲ್ಲಿ ಇದು ನಿಮ್ಮ ಫೇಸ್ ಇದೆಯಲ್ಲ ಈ ಕಡೆ ಸೊ ಇವಾಗ ಇಲ್ಲಿ ವೈಟ್ ಬ ಎಲ್ಲಿ ಬರ್ತದೆ ಅಂತ ನೋಡಬೇಕು ಇಲ್ಲಿ ವೈಟ್ ಬಂದದನ್ನು ಇಲ್ಲಿ ಬ್ಲೂ ಇರೋ ಕಡೆ ಹಾಕಬೇಕು ಸೊ ಅದಕ್ಕೋಸ್ಕರ ಇಲ್ಲಿ ವೈಟ್ ಎಲ್ಲಿ ಬರ್ತದೆ ನೋಡೋಣ ಬನ್ನಿ ಇಲ್ಲ ವೈಟ್ ಇಲ್ಲ ನೋಡಿ ಇಲ್ಲಿ ವೈಟ್ ಇದೆ ಸೊ ಬ್ಲೂ ಬಂದು ಇಲ್ಲಿದೆ ಬಟ್ ವೈಟ್ ಇಲ್ಲಿದೆ ಸೊ ಇದನ್ನು ಹೀಗೆ ಮಾಡಿದರೆ ಆಗಲ್ಲ ನಮಗೆ ಯಾಕಂದರೆ ಆಗ್ತದೆ ಬಟ್ ಏನಂದರೆ ನಮಗೆ ನಾವೀಗ ಬ್ಲೂನ ವೈಟ್ ಮಾಡಬೇಕಂತ ಹೇಳಿದ್ದೀನಲ್ಲ ಸೊ ಅದಕ್ಕೋಸ್ಕರ ಬ್ಲೂನೇ ಮಾಡ್ಕೊಳ್ಳೋಣ ಫಸ್ಟು ಯಾವ ರೀತಿ ಮಾಡಬೇಕು ಅಂದರೆ ಇದನ್ನು ಟಾಪನ್ನು ರೈಟಿಗೆ ಎರಡು ಸಲ ತಿರ್ಸಿ ಈ ರೀತಿ ಅಂದರೆ ಒನ್ ಏಯ್ಟಿ ಡಿಗ್ರಿ ಆ್ಯಂಗಲಲ್ಲಿ ಎರಡು ಸಲ ತಿರ್ಸಿ ಈ ಕಡೆ ಇದೆ ಒಂದು ಎರಡು ಸೊ ಒನ್ ಏಯ್ಟಿ ಡಿಗ್ರಿ ಆ್ಯಂಗಲಲ್ಲಿ ಎರಡು ಸಲ ತಿರ್ಸಿದ್ರೆ ಇಲ್ಲಿ ಬರ್ತದೆ ಬ್ಲೂ ಇವಾಗ ಈ ವೈಟನ್ನು ಇಲ್ಲಿಗೆ ತರಿಸ್ಬೇಕಾದ್ರೆ ರೈಟ್ ಸೈಡ್ ಇದೆಯಲ್ಲ ಇದನ್ನು ಹೀಗೆ ತಿರ್ಸಿ ಸರಿನಾ ಗೊತ್ತಾಯ್ತಲ್ಲ ಇವಾಗ ನೋಡಿ ಬ್ಲೂ ಇಲ್ಲಿತ್ತು ಬ್ಲೂ ಈ ಕಡೆ ಕಡೆವಿತ್ತು ವೈಟ್ ಮೇಲ್ಗಡೆ ಬಂತು ಇಲ್ಲಿ ವೈಟ್ ಆಯಿತು ಇಲ್ಲಿ ವೈಟ್ ಆಯಿತು ಇನ್ನೀಗ ನೆಕ್ಸ್ಟ್ ಇರೋದು ಇಲ್ಲಿ ಈ ರೆಡ್ ಇದೆಯಲ್ಲ ಈ ರೆಡ್ಡನ್ನು ವೈಟ್ ಮಾಡಬೇಕು ನಾವು ಅದನ್ನು ಯಾವ ರೀತಿ ಮಾಡೋದು ಅಂದರೆ ಸೇಮ್ ಅದೇ ಥರ ಇಲ್ಲಿ ವೈಟ್ ಎಲ್ಲಿದೆ ನೋಡಿ ಓಕೆ ಇಲ್ಲೆಲ್ಲೂ ವೈಟ್ ಇಲ್ಲ ಇಲ್ಲೆಲ್ಲೂ ವೈಟ್ ಇಲ್ಲ ಅಂದಮೇಲೆ ನೀವು ಕೆಳಗಡೆ ನೋಡಬೇಕಾಗತ್ತೆ ಅಂದರೆ ಡೌನಲ್ಲಿ ಡೌನಲ್ಲಿ ಇಲ್ಲಿ ವೈಟ್ ಇದೆ ನೋಡಬೇಕು ಸೊ ನೋಡಿ ಡೌನಲ್ಲಿ ಮಿಡ್ಲಲ್ಲಿ ಇಲ್ಲಿ ವೈಟ್ ಇದೆ ನಿಮಗೆ ಈ ವೈಟನ್ನು ಈಗ ಇಲ್ಲಿ ರೆಡ್ ಇರೋ ಕಡೆ ತರಬೇಕು ಅದು ಯಾವ ರೀತಿ ತರೋದಂದರೆ ಜಸ್ಟ್ ಅಷ್ಟೇ ಸಿಂಪಲ್ಲು ಇದ್ರ ಎಕ್ಸಾಕ್ಟ್ ಇದ್ರ ಕೆಳಗಡೆ ಇರೋದರಿಂದ ನಿಮಗೆ ಟಾಪನ್ನು ಇಲ್ಲೂ ತಿರ್ಸ್ಬೇಕಂತ ಇಲ್ಲ ಡೈರೆಕ್ಟ್ ಇದನ್ನು ಒನ್ ಏಯ್ಟಿ ಡಿಗ್ರಿಗೆ ಹೀಗೆ ತಿರ್ಸಿ ಸರಿನಾ ಏನಾಯಿತು ಇಲ್ಲಿ ರೆಡ್ ಇತ್ತು ಇಲ್ಲಿ ವೈಟ್ ಇತ್ತು ಒನ್ ಏಯ್ಟಿ ಡಿಗ್ರಿ ಆ್ಯಂಗಲಲ್ಲಿ ತಿರ್ಸ್ದವಾಗ ರೆಡ್ ಕೆಳಗಡೆ ಹೋಯಿತು ವೈಟ್ ಅನ್ನೋದು ಮೇಲೆ ಬಂತು ಸೊ ಇವಾಗ ಕ್ಯೂಬ್ ಹೇಗೆ ಕಾಣಿಸ್ತಾ ಇದೆ ಇಲ್ಲಿ ವೈಟು ಇಲ್ಲಿ ವೈಟು ಇಲ್ಲಿ ವೈಟು ಇವಾಗ ಇಲ್ಲಿ ಎಲ್ಲೋ ಕಲರ್ ಇದೆ ಈ ಎಲ್ಲೋ ಕಲರ್ನ ಚೇಂಜ್ ಮಾಡಬೇಕು ಎಲ್ಲೋ ಕಲರ್ನ ಚೇಂಜ್ ಮಾಡಬೇಕಾದ್ರೆ ಕ್ಯೂಬನ್ನ ಜಸ್ಟ್ ಹೀಗೆ ತಿರ್ಸ್ಕೊಳ್ಳಿ ಈ ರೀತಿ ಸೊ ನಿಮ್ಮದು ರೈಟ್ ಸೈಡಿಗೆ ಇಟ್ಕೊಳ್ಳಿ ಇಲ್ಲಿ ಇವಾಗ ಈ ಲೈನಲ್ಲಿ ವೈಟಲ್ಲಿದೆ ನೋಡಿ ಒಮ್ಮೆ ಸೊ ಈ ಲೈನಲ್ಲಿ ವೈಟ್ ಇಲ್ಲ ಈ ಲೈನಲ್ಲಿ ವೈಟ್ ಇಲ್ಲ ಅಂದಮೇಲೆ ಇಲ್ಲಿ ಎಲ್ಲಾದರೂ ಈ ಲೈನಲ್ಲಿ ವೈಟ್ ಬರ್ತದೆ ನೋಡಬೇಕು ಇವಾಗ ಈ ಲೈನಲ್ಲಿ ವೈಟ್ ಇಲ್ಲ ಹಾಗೆ ಈ ಲೈನಲ್ಲಿ ವೈಟ್ ಎಲ್ಲಿ ಬರ್ತದೆ ನೋಡಬೇಕು ಈ ಲೈನಲ್ಲಿ ಇಲ್ಲ ವೈಟು ಇಲ್ಲಿ ಇಲ್ಲ ಇಲ್ಲಿ ಇಲ್ಲಿದೆ ನೋಡಿ ವೈಟು ಇಲ್ಲಿ ಕೆಳಗಡೆ ಇದೆ ಇಲ್ಲಿ ಕೆಳಗಡೆ ಇರೋ ವೈಟನ್ನು ನಾವು ಏನು ಮಾಡಬೇಕು ಈ ರೀತಿ ತೊಂದರೆ ಆಗೋದಿಲ್ಲ ಇಲ್ಲಿರೋ ವೈಟ್ ಈ ಕಡೆ ಹೋಗ್ತದೆ ಇಲ್ಲಿ ಇದೆಯಲ್ಲ ಈಗ ಈ ಕಡೆ ಇದೆ ನಿಮಗೆ ಅದು ಮೇಲ್ಗಡೆ ಇಲ್ಲಿಗೆ ಬರಬೇಕು ಟಾಪಿಗೆ ಸೊ ಟಾಪಿಗೆ ಬರ್ ಬರಬೇಕಾದ್ರೆ ನೀವು ಫಸ್ಟು ಇದನ್ನು ಕ್ಯೂಬನ್ನ ಈ ಕಡೆ ಆರ್ ಮೈನಸ್ ಅಂತ ಹೇಳಿದ್ನಲ್ಲ ಹೀಗೆ ತಿರ್ಸಿ ನೈಂಟಿ ಡಿಗ್ರಿಗೆ ಅದು ತಿರ್ಸಿದ ನಂತರ ಈ ಟಾಪನ್ನು ಈ ರೀತಿಯಾಗಿ ತಿರ್ಸಿ ಲೆಫ್ಟ್ ಸೈಡಿಗೆ ಈ ರೀತಿ ತಿರ್ಸಿ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಆಮೇಲೆ ಕ್ಯೂಬನ್ನು ಹೀಗೆ ಹಿಡ್ಕೊಳ್ಳಿ ಆಮೇಲೆ ಇದನ್ನು ಈ ರೀತಿ ತಿರ್ಸಿ ಜಸ್ಟ್ ಸಿಂಪಲ್ ಅರ್ಥ ಆಯ್ತಲ್ಲ ಯಾವ ರೀತಿ ಅಂತ ತೋರಿಸ್ತೇನೆ ನೋಡಿ ಇದನ್ನು ಇನ್ನೊಮ್ಮೆ ಈಗ ಎಲ್ಲೋ ಇಲ್ಲಿದೆ ವೈಟ್ ಇಲ್ಲಿದೆ ಸೊ ಇದನ್ನು ಆರ್ ಮೈನಸ್ ನಾನು ನಿಮಗೆ ಹೇಳಿದ್ನಲ್ಲ ಫಾರ್ಮುಲಾ ಆರ್ ಆರ್ ಮೈನಸ್ ಎಲ್ ಎಲ್ ಮೈನಸ್ ಟಿ ಟಿ ಮೈನಸ್ ಬೈ ಬಿ ಬಿ ಮೈನಸ್ ಎಫ್ ಎಫ್ ಮೈನಸ್ ಅಂತ ಫಾರ್ಮುಲಾ ಹೇಳಿದ್ದೆ ಸೊ ಅದನ್ನು ಇಲ್ಲಿ ಲೈಟಾಗಿ ಅಪ್ಲೈ ಮಾಡೋಣ ಯಾಕಂದರೆ ಇದು ಇಲ್ಲಿದೆ ನಮಗೆ ಇಲ್ಲಿಗೆ ಬರಬೇಕು ಅದಕ್ಕೋಸ್ಕರ ಸೊ ಇದನ್ನು ಆರ್ ಮೈನಸ್ ಮಾಡಿ ನೈಂಟಿ ಡಿಗ್ರಿಗೆ ಆಮೇಲೆ ಇದನ್ನು ಇಲ್ಲಿ ಬ್ಲೂ ಬಂತು ಆರ್ ಮೈನಸ್ ಮಾಡಿದವಾಗ ವೈಟ್ ಇಲ್ಲಿದ್ದು ಇಲ್ಲಿ ಹೋಯಿತು ಇಲ್ಲಿತ್ತು ವೈಟು ಇಲ್ಲಿ ಬಂತು ಇವಾಗ ಇದನ್ನು ಟಿ ಮೈನಸ್ ಮಾಡಿ ಟಿ ಮೈನಸ್ ನೈಂಟಿ ಡಿಗ್ರಿಗೆ ಟಿ ಮೈನಸ್ ಆಮೇಲೆ ಕ್ಯೂಬನ್ನು ಈ ಕಡೆ ಹೀಗೆ ತಿರ್ಸ್ಕೊಳ್ಳಿ ಬ್ಲೂನ ನಿಮ್ಮ ಫೇಸಿಗೆ ಇಟ್ಕೊಳ್ಳಿ ಆಗ ವೈಟು ಈ ಕಡೆ ಬರ್ತ ನಿಮ್ಮ ಫೇಸಿಗೆ ಬರ್ತದೆ ಬ್ಲೂ ರೈಟ್ ಸೈಡಿಗೆ ಇರಲಿ ಇದನ್ನು ಹೀಗೆ ನೈಂಟಿ ಡಿಗ್ರಿಗೆ ಆರ್ ಮಾಡಿ ಸರಿನಾ ನೋಡಿ ಇವಾಗ ಏನಾಯಿತು ನಾನು ಹೇಳಿದ್ನಲ್ಲ ಇಲ್ಲಿ ವೈಟ್ ಮಾಡಬೇಕು ಅಂತ ಸೊ ಇವಾಗ ಇಲ್ಲಿ ವೈಟ್ ಆಯಿತು ಇಲ್ಲಿ ಮಿಡ್ಲಲ್ಲಿ ಎಲ್ಲೋ ಇದೆ ಸೊ ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ ಈ ಒಂದು ಫಾರ್ಮುಲಾನ ಫಾರ್ಮುಲಾ ಬೇಕಂತ ಇಲ್ಲ ಬಟ್ ನಿಮಗೆ ಇದು ವೈಟ್ ಆಗಬೇಕು ಅದನ್ನು ತಿಳ್ಕೊಳ್ಳಿ ನಾನು ಯಾವ ರೀತಿ ಅಂತ ಹೇಳ್ಕೊಟ್ಟಿದ್ದೋ ಅದೇ ರೀತಿ ಫಾಲೋ ಮಾಡಿ ನಿಮಗೆ ಇದು ವೈಟ್ ಮಾಡ್ಕೊಳ್ಳಿ ನಾನು ನಿಮಗೆ ಇನ್ನು ಮುಂದಿನ ವೀಡಿಯೋದಲ್ಲಿ ಈ ವೈಟನ್ನು ಇಲ್ಲಿ ತರೋದು ಹೇಗೆ ಅಂತ ನಾನು ಹೇಳಿಕೊಡ್ತೇನೆ ಇದು ನೀವು ಈಸಿ ಅಂತ ಅಂದ್ಕೋಬೋದು ಬಟ್ ಸಡನ್ನಾಗಿ ನಾವು ಇದನ್ನ ಯೂಸ್ ಮಾಡಿದರೆ ಅದನ್ನು ಕೆಳಗಡೆ ತಂದು ವೈಟನ್ನು ಪ್ಲಸ್ ಮಾಡೋಕ್ಕೆ ನಿಮಗೆ ಕ್ಯೂಬ್ ಸಾಲ್ವ್ ಆಗೋಲ್ಲ ಅದಕ್ಕೂ ಕೆಲವೊಂದು ಮೆಥಡ್ಸ್ಗಳಿರ್ತದೆ ಸೊ ಆ ಮೆಥಡ್ಸ್ಗಳು ಯಾವ ರೀತಿ ಅಂತ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸೊ ಅಲ್ಲಿ ತನಕ ವಿಡಿಯೋನ ವಾಚ್ ಮಾಡ್ತಾ ಇರಿ ವೀಡಿಯೋನ ಕಲೀರಿ ನಾನು ಹೇಳಿಕೊಟ್ಟಿರೋ ಈ ಒಂದು ಮೆಥಡನ್ನ ಫಾಲೋ ಮಾಡಿ ಅದನ್ನೇ ಕ ಅಭ್ಯಾಸ ಇರಿ ಆಯಿತಾ ಸೊ ನಾನು ನಿಮಗೆ ಇನ್ನು ಮುಂದಿನ ವೀಡ್ಯೋದಲ್ಲಿ ಸಿಗ್ತೇನೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದ್ದು ಎಲ್ಲ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರೋರು ಆದಷ್ಟು ಬೇಗ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ಇದರ ಹಿಂದಿನ ಪಾರ್ಟನ್ನು ನಾನು ಹಿಂದಿನ ಪಾರ್ಟಿನ ಲಿಂಕನ್ನು ನಾನು ಈ ಒಂದು ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಚೆಕ್ ಮಾಡೋರು ಹೋಗಿ ಚೆಕ್ ಮಾಡ್ಕೊಂಡು ಬನ್ನಿ ಅಂತ ಕೇಳ್ಕೊಳ್ತಾ ಬಾಯ್ ಫ್ರೆಂಡ್ಸ್ ಸಿಗೋಣ ನಾವು ಮುಂದಿನ ವೀಡಿಯೋದಲ್ಲಿ ಆಯಿತಾ